ಓಕೆ ಗರ್ಲ್ಸ್, ಸೇಮ್ ಪ್ರಾಬ್ಲಮ್ನ ನಾವೇನು ನೋಡಿದ್ದೀವಿ. ಸೊ 6,105 ಬರುತ್ತೆ, ಅಂದರೆ 1,000 ಡಿವೈಡೆಡ್ ಬೈ 0.10,000 ಇಂಟು 1.6105 ಅಲ್ಲಿ 1 ಮೈನಸ್ ಮಾಡಿ, ಸೊ ದೆನ್ ಮಲ್ಟಿಪ್ಲೈ ದಿಸ್ 10,000 ಇಂಟು 0.6105 ಮಾಡಿದ್ರೆ 6,105. ಸೊ ನೀವು ಅಲ್ಲೇನು ಮಾಡಿದಿರಿ ಇದೇ ಥರ ಬರುತ್ತೆ. ಸೊ ನೀವು ಎಕ್ಸಾಮಿನೇಷನಲ್ಲಿ ನಿಮಗೆ ಫಾರ್ಮುಲಾ ಹಾಕ್ಕೊಂಡು ಮಾಡಿ ಅಂತ ಕಂಪಲ್ಷನ್ ಏನು ಇರೋದಿಲ್ಲ. ಸೊ ನೀವು ಬೇಕಾದರೆ ಟೇಬಲ್ ಹಾಕ್ಕೊಂಡೇ ಮಾಡಿ, ಈಸಿ ಆಗೋದಿದ್ರೆ. ಫಾರ್ಮುಲಾ ತುಂಬ ಚೆನ್ನಾಗಿ ನೆನಪಿದ್ರೆ ಮಾತ್ರ ಫಾರ್ಮುಲಾ ಹಾಕ್ಕೊಂಡು ಮಾಡಿ, ಗೊತ್ತಾಯ್ತಾ? ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ರೂ ಒಂದ್ಸತಿ ನೀವು ಟೇಬಲ್ ಹಾಕ್ಕೊಂಡು ಮಾಡಿದರೆ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ, ಗೊತ್ತಾಯ್ತಾ? ಆವಾಗ ಲೆಕ್ಕ ತಪ್ಪಾಗೋದಿಲ್ಲ, ಮಾರ್ಕ್ಸನ್ನು ನೀವು ಕಳ್ಕೊಳ್ಳೋದಿಲ್ಲ. ಈಗ ನೆಕ್ಸ್ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯೂಟಿ ಇಮ್ಮಿಡಿಯೇಟ್ ನೋಡಿದ್ವಿ, ಹೌದಾ? ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯೂಟಿ ಇಮ್ಮಿಡಿಯೇಟ್ ನೋಡೋಣ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯೂಟಿ ಇಮ್ಮಿಡಿಯೇಟಿಗೆ ನೋಡಿ, ಇಲ್ಲಿ ಏನು ಫಾರ್ಮುಲಾ ಹಾಕ್ಕೊಂಡಿದ್ದೀರಲ್ಲ ನೀವು, ದಟ್ ಈಸ್ ಎ ಬೈ ಆರ್ ಇಂಟು 1+r ಟು ದಿ ಪವರ್ ಆಫ್ ಎನ್ ಮೈನಸ್ 1 ಹಾಕ್ಕೊಂಡಿದ್ದೀರಲ್ಲ, ಜಸ್ಟ್ ಕೆಳಗಡೆ 1+r ಟು ದ ಪವರ್ ಆಫ್ ಎನ್ ಅಷ್ಟೇ ಎಕ್ಸ್ಟ್ರಾ, ಡಿವೈಡೆಡ್ ಬೈ ಆ್ಯನ್ಯೂಟಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯೂಟಿ ಇಮ್ಮಿಡಿಯೇಟ್ ಏನಿದೆ ಸೇಮ್ ಫಾರ್ಮುಲಾ, ಅದಕ್ಕೆ ದಟ್ ಈಸ್ ಡಿನಾಮಿನೇಟ್ರಲ್ಲಿ 1+r ಟು ದಿ ಪವರ್ ಆಫ್ ಎನ್ ಅನ್ನು ಹಾಕೊತೀರಿ. ಇದು ಎ ಬೈ ಆರ್ ಸೇಮ್ ನೆನಪಿದೆ, ಗೊತ್ತಾಯ್ತಾ? ಇದೊಂದು ಆ್ಯಡ್ ಆಗುತ್ತೆ, 1+r ಟು ದಿ ಪವರ್ ಆಫ್ ಎನ್ ಆ್ಯಡ್ ಆಗುತ್ತೆ ಅಷ್ಟೇ, ಗೊತ್ತಾಯ್ತಾ? ಸೊ ಈಗ ಅದಕ್ಕೆ ಒಂದು ಸಮ್ಮನ್ನು ಬರ್ಕೊಂಡಿದ್ದೀರಿ ನೀವು. ದ ಕ್ಯಾಶ್ ಫ್ಲೋ ಫ್ರಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರಾಜೆಕ್ಟ್ ಈಸ್ 1,000 ರುಪೀಸ್ ಪರ್ ಇಯರ್ ಫಾರ್ ಕ್ವಶನ್ ಬರ್ಕೊಳ್ಬೇಕಾದ, ಓಕೆ ಬರ್ಕೊಳ್ಳಿ. ದ ಕ್ಯಾಶ್ ಫ್ಲೋ ಫ್ರಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರಾಜೆಕ್ಟ್ ಈಸ್ 1,000 rupees ಪರ್ ಇಯರ್ ಫಾರ್ ತ್ರೀ ಇಯರ್ಸ್ ಈಚ್ ಕ್ಯಾಶ್ ಫ್ಲೋ ಅಕ್ಕರ್ಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ದ ಡಿಸ್ಕೌಂಟ್ ರೇಟ್ ಈಸ್ 10% ಕ್ಯಾಲ್ಕುಲೇಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯೂಟಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯೂಟಿ ಸೊ ನಾವು ಸಿ ಒಂದು ಪ್ರಾಜೆಕ್ಟಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದೀರಾ, ಅದರಿಂದ ಕ್ಯಾಶ್ ಫ್ಲೋ ಅಟ್ ದಿ ಎಂಡ್ ಆಫ್ ಎವ್ರಿ ಇಯರ್ ಎಷ್ಟು ಬರ್ತಾ ಇದೆ, 1,000 rupees ಅಟ್ ದಿ ಎಂಡ್ ಆಫ್ ಎವ್ರಿ ಇಯರ್ 1,000 rupees ಫಾರ್ 3 years. ಸೊ ಈಗ ನೀವು ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನು ಕೂಡ ಅಷ್ಟೇ, ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಸೀರೀಸ್ ಆಫ್ ಕ್ಯಾಶ್ ಫ್ಲೋಸ್ ಏನು ಮಾಡಿದ್ವಲ್ಲ ಅದೇ ಥರ ಬೇಕಾದ್ರೆ ಟೇಬಲ್ ಹಾಕ್ಕೊಂಡು ಮಾಡ್ಬೋದು. ಫಸ್ಟು ಈ ಫಾರ್ಮುಲಾ ಪ್ರಕಾರ ಮಾಡೋಣ, ಆಮೇಲೆ ನೀವು ಟ್ರಯಲ್ ನೋಡಲಿಕ್ಕೆ ಅದನ್ನು ಟೇಬಲ್ ಹಾಕ್ಕೊಂಡ ಥರ ಬೇಕಾದರೆ ಮಾಡ್ಬೋದು. ಈಗ ಫಸ್ಟ್ ಫಾರ್ಮುಲಾ ಹಾಕ್ಕೊಳ್ಳಿ, ಪಿ ಈಸ್ ಈಕ್ವಲ್ ಟು ಪಿ ಪ್ರೆಸೆಂಟ್ ವ್ಯಾಲ್ಯೂ ಎ ಇಂಟು 1+r ಟು ದ ಪವರ್ ಆಫ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಇಂಟು 1+r ಟು ದ ಪವರ್ ಆಫ್ ಎನ್ ಹಾಕ್ಕೊಳ್ಳಿ. ಸೊ ಇಯರ್ ಎ ಈಸ್ ಈಕ್ವಲ್ ಟು 1,000 rupees ಇಂಟು 1+0.10 ಟು ದ ಪವರ್ ಆಫ್ 3 - 1 ಡಿವೈಡೆಡ್ ಬೈ ಆರ್ 0.10, ಓಕೆ, ದೆನ್ 1+0.10 ಟು ದ ಪವರ್ ಆಫ್ 3, ಓಕೆ. ಸೊ ಇವಾಗ ನೆಕ್ಸ್ಟ್ ಮಾಡಿ, 1,000
ಇಂಟು 1.1 ಟು ದ ಪವರ್ ಆಫ್ 3 ಮೈನಸ್ 1 ಡಿವೈಡೆಡ್ ಬೈ 0.10 ಇಂಟು 1.10 ಟು ದ ಪವರ್ ಆಫ್ 3. ಓಕೆ, ಸೊ 1000 ಇಂಟು 1.331 ಮೈನಸ್ 1 ಅಂದರೆ 1.1 ಟು ದ ಪವರ್ ಆಫ್ 3 ಮಾಡಿದರೆ ಎಷ್ಟು ಬರುತ್ತೆ? 1.331 ಬರುತ್ತೆ. ಆಲ್ರೆಡಿ ಹಿಂದೆ ನೋಡಿದಿರಿ ನೀವು. ಓಕೆ, 1.1, 1.21, 1.331 ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ ನಿಮಗೆ. ಓಕೆ, ಡಿವೈಡೆಡ್ ಬೈ 0.10 ಇಂಟು 1.331. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. 1000 ಇಂಟು 0.331 ಹೌದಾ? 1000 ಇಂಟು ಈಗ 1 ಮೈನಸ್ 1 ಹೋಗುತ್ತಲ್ಲ, 0.331. ನೆಕ್ಸ್ಟ್ ಇದು ಇಂಟು ಇದು ಮಾಡಿಕೊಂಡು ಡಿವೈಡ್ ಮಾಡಿ. ಆನ್ಸರ್ ಹೇಳಿ, ಫೈನಲ್ ಆನ್ಸರು 2486.85 ಬರುತ್ತೆ. ಅಂದರೆ ಇದರಲ್ಲಿ 1 ಮೈನಸ್ ಮಾಡ್ಕೊಳ್ಳಿ, 1000 ಇಂಟು 0.331, ಇಲ್ಲಿ 0.10 ಇಂಟು 1.331 ಮಾಡಿಕೊಂಡು, ಸೊ ಮೇಲೆ ಏನು ಬರುತ್ತೆ, ನ್ಯೂಮರೇಟರು ಡಿನಾಮಿನೇಟರಿಂದ ಡಿವೈಡ್ ಮಾಡಿ, ವಿಲ್ ಗೆಟ್ 2486.85. ಸ್ಟೂಡೆಂಟ್ಸ್, ಕೆಲವು ಹೋಮ್ವರ್ಕನ್ನ ಕೊಟ್ಟಿದೆ ಆ್ಯನ್ಯುಟಿ ಇಮಿಡಿಯೇಟಲ್ಲಿ ನಿಮಗೆ. ಪ್ರಾಬ್ಲಮ್ ನಂಬರ್ 2, 3, 4, 5 ಅಲ್ಲಿ ಪೆನ್ಸಿಲಲ್ಲಿ ಆನ್ಸರ್ಸ್ ಇದೆ. ಪ್ರಾಬ್ಲಮ್ ನಂಬರ್ 2 23,205, 377,160, ದೆನ್ 439,614, ದೆನ್ 5th ಪ್ರಾಬ್ಲಮು 63,525. ಸೊ ಇದನ್ನು ಹೋಮ್ವರ್ಕ್ ನೀವು ಸಾಲ್ವ್ ಮಾಡಬೇಕು. ಓಕೆ,